ಕುತೂಹಲ ಇದೆ ಎಷ್ಟೊತ್ತಿಗೆ ಬರ್ತಾರೆ ಎಲ್ಲಿಗೆ ಬರ್ತಾರೆ ಪ್ರಜ್ವಲ್ ರೇವಣ್ಣ ಯಾವ ಒಂದು ಫ್ಲೈಟ್ ನಲ್ಲಿ ಬರ್ತಾರೆ ಅನ್ನುವಂಥದ್ದು ಈ ಒಂದು ಟಿಕೆಟ್ ನ ಬೆಲೆ ಮೂರುವರೆ ಲಕ್ಷ ಓಟ್ ಹಾಕಿ ಬೆಳ್ ತೋರಿಸಿ ಹೋದವರು ನಿನ್ನೆ ರಾತ್ರಿ ಟಿಕೆಟ್ ಕನ್ಫರ್ಮ್ ಮಾಡಿದ್ದಾರೆ ಬಂದಾಗ ಒಂದು ಹೈಡ್ರಾಮಾ ಅಂತೂ ಹಾಗೆ ಆಗತ್ತೆ ಇನ್ ಕೇಸ್ ಆತ ಏನಾದ್ರು ಮೂವತ್ತನೇ ತಾರೀಕಿಗೆ ಬಂದಿರ್ಲಿಲ್ಲ ಬರ್ಲಿಲ್ಲ ಅಂತಂದ್ರೆ ನಮಸ್ಕಾರ ಪೊಲಿಟಿಕಲ್ ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ ನಾನು ಶಿವಪ್ರಸಾದ್ ಮಾಗಡಿ ಪ್ರಜ್ವಲ್ ರೇವಣ್ಣ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ನಿಮ್ಮ ಮುಂದೆ ಇಡೋಣ ಅಂತ ಬಂದಿದ್ದೀನಿ ಪ್ರಜ್ವಲ್ ರೇವಣ್ಣ ವಿಡಿಯೋ ಬಿಟ್ಟರಂತೆ ಶುಕ್ರವಾರ ಬರ್ತಾರಂತೆ ಮೂವತ್ತೊಂದನೇ ತಾರೀಕು ಎಸ್ ಐ ಟಿ ಮುಂದೆ ಹಾಜರಾಗ್ತಾರಂತೆ ಅನ್ನುವಂತ ವಿಚಾರ ಈಗ ಆಲ್ರೆಡಿ ಎಲ್ಲ ಕಡೆ ಹರಿದಾಡಿದೆ ಆ ವಿಡಿಯೋ ಕೂಡ ಹರಿಬಿಟ್ಟಿದ್ರು ಪ್ರಜ್ವಲ್ ರೇವಣ್ಣ ಕುತೂಹಲ ಇದೆ ಎಷ್ಟೊತ್ತಿಗೆ ಬರ್ತಾರೆ ಎಲ್ಲಿಗೆ ಬರ್ತಾರೆ ಮನೆಗೆ ಹೋಗ್ತಾರಾ ಅಥವಾ ಡೈರೆಕ್ಟ್ ಆಗಿ ಅವ್ರನ್ನ ಕಸ್ಟಡಿಗೆ ತೆಗೆದುಕೊಳ್ತಾರಾ ಅಥವಾ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಗೀಜೆ ಮಾಡ್ಕೊಂಡು ಒಳ್ಳೇದಾಗಲಿ ಅಂತ ಹೇಳಿ ಬರ್ತಾರಾ ಇವೆಲ್ಲವೂ ಕೂಡ ಕುತೂಹಲ ಇದ್ದೇ ಇದೆ ಒಂದಷ್ಟು ಮಾಹಿತಿ ಈಗ ಆಲ್ರೆಡಿ ಸಾಕಷ್ಟು ಮಾಧ್ಯಮಗಳಲ್ಲಿ ಮುಂದೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾವು ಕೂಡ ಇನ್ನೊಂದಷ್ಟು ಮಾಹಿತಿ ಕೊಡುವಂತ ನ್ಯಾಷನಲ್ ಟಿವಿ ಮಾಡ್ತಾ ಇರುವಂತದ್ದು ಪ್ರಜ್ವಲ್ ರೇವಣ್ಣ ಯಾವ ಒಂದು ಫ್ಲೈಟ್ ನಲ್ಲಿ ಬರ್ತಾರೆ ಅನ್ನುವಂಥದ್ದು ಲುಫ್ತಾನ್ಜಾ ಈಗ ಆಲ್ರೆಡಿ ಕೇಳಿದೀರಾ ಇದೊಂದು ಇಂಟರ್ ಫ್ಲೈಟ್ ಲುಫ್ತಾನ್ಜಾ ಏರ್ ಏನಿದೆ ಏರ್ ಬಸ್ ನೈನ್ ಜೀರೋ ಜೀರೋ ಈ ಒಂದು ವಿಮಾನದಿಂದ ಅವರು ಟಿಕೆಟನ್ನು ಈಗ ಆಲ್ರೆಡಿ ಬುಕ್ ಮಾಡಿದ್ದಾರೆ ಇದು ಸಾಕಷ್ಟು ಬಾರಿ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದರು ಈ ಒಂದು ವಿಮಾನದ ಒಂದು ಟಿಕೆಟ್ ರೇಟ್ ಏನಿದೆ ಜರ್ಮನಿಯ ಮ್ಯೂನಿಕ್ ಅಂತ ಒಂದು ಏರ್ಪೋರ್ಟ್ ಇದೆ ಅಲ್ಲಿಂದ ಅವರು ಹೊರಟಿರುವಂಥದ್ದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಿಳೀತಾರೆ ಸೊ ಈ ಒಂದು ಟಿಕೆಟ್ ಬೆಲೆ ಮೂರುವರೆ ಲಕ್ಷ ಸಣ್ಣ ಪುಟ್ಟ ಒಂದು ಟಿಕೆಟ್ ಅಲ್ಲಿ ಬರ್ತಿಲ್ಲ ಕ್ಲಾಸ್ ಅಲ್ಲಿ ಇವ್ರು ಬರ್ತಿರೋದು ಬಿಸ್ನೆಸ್ ಕ್ಲಾಸ್ ಯಾಕೆಂದ್ರೆ ಮಾಡಿರೋಂತ ಗನಂದರಿ ಕೆಲಸ ಅಲ್ವಾ ಸೊ ಅದಕ್ಕೆ ಬಿಸ್ನೆಸ್ ಕ್ಲಾಸ್ ಅಲ್ಲೇ ಬರ್ಬೇಕು ಅವ್ರ ಲೆವೆಲ್ ಹಂಗಿದ್ಯಲ್ವಾ ಸಂಸದ್ರ ಬೇರೆ ದೊಡ್ಡ ರಾಜಕೀಯ ಕುಟುಂಬ ಬೇಜಾನ್ ದುಡ್ಡಿದೆ ಬರ್ಲಿ ಬಿಡಿ ಏರ್ ಬಸ್ ಲುಫ್ತಾನ್ ಏರ್ ಬಸ್ ಇದ್ರೊಳಗಡೆ ಮೂರುವರೆ ಲಕ್ಷ ಟಿಕೆಟ್ ಅನ್ನ ಕೊಟ್ಟು ಬರ್ತಿದ್ದಾರೆ ಇನ್ನ ಜೊತೆಗೆ ಒಂದು ಅರವತ್ನಾಲ್ಕ ಕೆಜಿ ಅಷ್ಟು ತೂಕದ ಲಗೇಜ್ ಅನ್ನ ಕೂಡ ಟ್ರಾಲಿ ಬ್ಯಾಗು ಅವು ಇವು ಯಾಕೆಂದ್ರೆ ಹೋಗಿದ್ದಿದ್ದು ಒಂದ್ ತಿಂಗಳಿಗಿನ್ನ ಹೆಚ್ಕೆ ಇದ್ದು ಹೋಗಿದ್ದಿದೆ ಯಾಕಂದ್ರೆ ಕಳೆದ ತಿಂಗಳು ತಾರೀಕು ಓಟ್ ಹಾಕಿ ಬೆಳ್ ತೋರಿಸಿ ಹೋದವರು ಇನ್ನು ಕೂಡ ಅವತ್ತು ಕೈ ತೋರಿಸೋದ್ರು ಇನ್ನೂ ಕೂಡ ಎಷ್ಟೇ ಕೈ ಕರೆದ್ರು ಬಂದಿರಲಿಲ್ಲ ಇವಾಗ ಬರ್ತಾವ್ರೆ ಟಿಗೆ ಇದು ಟಿಕೆ ಇಟ್ಟು ಮೂರು ಲಕ್ಷ ಆದ್ರೆ ಕೆ ಜಿದು ಲಗೇಜ್ ತಗೊಂಬತ್ತವ್ರಲ್ಲ ಏನಾದ್ರು ಶಾಪಿಂಗ್ ಇಪ್ಪಿಂಗ್ ಮಾಡಿರ್ತಾರೆ ಅನ್ಕೊಂತೀನಿ ನನ್ನ ಪ್ರಕಾರ ಸೊ ಶಾಪಿಂಗ್ ಮಾಡಿರೋದೆಲ್ಲ ಎಲ್ಲ ಹಾಕೊಂತಾರ ಗೊತ್ತಿಲ್ಲ ಯಾಕಂದ್ರೆ ಬಂದಿಟ್ಟಕ್ಕೆ ಅಧಿಕಾರಿಗಳು ಬಂಧಿಸ್ತಾರೆ ಇರ್ಲಿ ಅದ್ರ ಬೆಲೆನೆ ಅದಕ್ಕೆ ಚಾರ್ಜ್ ಚಾರ್ಜಸ್ ಗೊತ್ತಾ ಹದಿನಾರು ಸಾವಿರದ ಇನ್ನೂರ ಏಳು ರೂಪಾಯಿ ಈ ಒಂದು ಚಾರ್ಜಸ್ ತಗೊಂಬತ್ತಿರೋಂಥ ಲಗೇಜ್ಗೆ ಏರೋಪ್ಲೇನಲ್ಲಿ ತಗೊಂಬರ್ಬೇಕಲ್ಲ ಇವ್ರ ಜೊತೆಗೆ ಅದಕ್ಕೆ ಹದಿನಾರು ಸಾವಿರದ ಇನ್ನೂರ ಏಳು ರೂಪಾಯಿ ಚಾರ್ಜನ್ನು ಕೊಟ್ಟಿದ್ದಾರೆ ನಿನ್ನೆ ರಾತ್ರಿ ಟಿಕೆಟು ಬುಕ್ ಆಗಿರುವಂಥ ನಿನ್ನೆ ರಾತ್ರಿ ಟಿಕೆಟ್ ಕನ್ಫರ್ಮ್ ಮಾಡಿದ್ದಾರೆ ಯಾಕೆಂದ್ರೆ ಹೇಳಿದ್ರಲ್ಲ ಶುಕ್ರವಾರ ಬರಬೇಕು ಅಂದರೆ ನಿನ್ನೆ ರಾತ್ರಿ ಬುಕ್ ಮಾಡಿದ್ದಾರೆ ನಾಳೆ ಅಂದರೆ ಅಲ್ಲಿನ ಒಂದು ಏನು ಕಾಲಮಾನ ಇದೆಯಲ್ಲ ಒಂದು ಕಾಲಮಾನ ಪ್ರಕಾರ ಇಲ್ಲಿನ ಒಂದು ಕಾಲಮಾನಕ್ಕೆ ತಕ್ಕಂತೆ ಅಲ್ಲಿನ ಕಾಲಮಾನ ಅಂದರೆ ಹನ್ನೆರಡು ಹನ್ನೆರಡು ಕಾಲ ಆಗುತ್ತೆ ಆದರೆ ಇಲ್ಲಿನ ಕಾಲಮಾನ ಎರಡು ಮೂವತ್ತರಿಂದ ಮೂರು ಗಂಟೆ ಒಳಗಡೆ ಅಲ್ಲಿಂದ ಫ್ಲೈಟ್ ಟೇಕ್ ಆಫ್ ಆಗುತ್ತೆ ಸೊ ಆದ್ಮೇಲೆ ಶುಕ್ರವಾರ ರಾತ್ರಿ ಅವ್ರು ಹೇಳಿದ್ರು ಮೂವತ್ತ ಒಂದನೇ ತಾರೀಕು ಸೊ ಮೂವತ್ತ ಒಂದನೇ ತಾರೀಕು ಅಂದ್ರೆ ಶುಕ್ರವಾರ ಅವತ್ತು ರಾತ್ರಿ ಅಂದ್ರೆ ಗುರುವಾರ ರಾತ್ರಿ ಹನ್ನೆರಡು ಮೂವತ್ತು ಟೆಕ್ನಿಕಲಿ ಶುಕ್ರವಾರಕ್ಕೆ ಬೀಳುತ್ತೆ ಹನ್ನೆರಡು ಗಂಟೆ ಅದನ್ನ ಶುಕ್ರವಾರನೇ ಅಲ್ವಾ ಸೊ ಹನ್ನೆರಡು ಮೂವತ್ತ ಕ್ಯೂರ್ ಬರ್ತಾರೆ ಇವ್ರು ಹೇಳಿರೋದೇನು ನಾನು ಬೆಳಗ್ಗೆ ಹತ್ತು ಗಂಟೆಗೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾಗ್ತೀನಿ ಅಂತ ಇವ್ರ ಪ್ರಕಾರ ಬಂದು ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಗಿಷ್ಟು ಮಾಡಿಕೊಂಡು ಎಲ್ಲರೂ ಅಪ್ಪ ಅಮ್ಮ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ನೋಡಿಕೊಂಡು ಅವ್ರಿಗೊಂಚೂರು ಸಮಾಧಾನ ಪಡಿಸಿ ಅದಾದಮೇಲೆ ಸ್ವಲ್ಪ ರೆಡಿಗಿಡಿಯಾಗಿ ಒಂದು ಹತ್ತು ಗಂಟೆಗೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಬಂದ್ಬಿಡೋಣ ಅಂತ ಅವ್ರ ಪ್ಲಾನ್ ಇದ್ದೇನೋ ಆದರೆ ಪಾಪ ಇಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಎಷ್ಟು ನೀಟಾಗಿ ಕಾಯ್ಕೊಂಡು ಕೂತಿದ್ದಾರೆ ಅಂದರೆ ಈಗ ಆಲ್ರೆಡಿ ಏರ್ಪೋರ್ಟಲ್ಲಿ ಬಿಡಿಬಿಟ್ಟಿದ್ದಾರೆ ಇನ್ಕ್ಲೂಡಿಂಗ್ ಮೀಡಿಯಾ ಪ್ಲಸ್ ಎಸ್ ಐ ಟಿ ಅಧಿಕಾರಿಗಳು ಜೊತೆಗೆ ಇಂಟೆಲಿಜೆನ್ಸ್ ಅವರೆಲ್ಲರೂ ಕೂಡ ಈಗ ಆಲ್ರೆಡಿ ಕಾಯ್ಕೊಂಡಿದ್ದಾರೆ ಹೀಗಾಗಿ ಅವ್ರು ಬಂದ ಕೂಡಲೇ ಒಂದಷ್ಟು ಪ್ರೋಸಸ್ ಇರುತ್ತೆ ನಾವು ಬಸ್ ಇಳಿದ ತಕ್ಷಣ ಬಾಟೋ ಹೊತ್ಕೊಂಡು ಮನೆಗೆ ಹೋಗ್ಬಿಡ್ತೀವಿ ಏರ್ಪೋರ್ಟ್ಗಳಲ್ಲಿ ಹಂಗಿರಲ್ಲ ಅದರಲ್ಲೂ ಇಂಟರ್ನ್ಯಾಷನಲ್ ಪ್ಯಾಸೆಂಜರ್ಸ್ ಬಂದಿದ್ದಾರೆ ಅಂತಂದರೆ ಇಂಟರ್ನ್ ಬೇರೆ ಬೇರೆ ಕಂಟ್ರಿಗಳಿಂದ ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ಅಂದ್ಮೇಲೆ ಒಂದಷ್ಟು ಪ್ರೊಸೀಜರ್ಗಳಿರ್ತಾರೆ ಬಂದೇಟ್ಗೆ ಅವರು ಒಂದು ಇಮಿಗ್ರೇಷನ್ ಸೆಂಟ್ರ್ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಪಾಸ್ಪೋರ್ಟ್ನ ಇಮಿಗ್ರೇಷನ್ ಮಾಡಿಸ್ಬೇಕು ಅಂದರೆ ಬೇರೆ ದೇಶದಿಂದ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತೇಳಿ ಎಂಟ್ರಿ ಮಾಡಿಸ್ಬೇಕು ಅಲ್ಲಿ ಸ್ಕ್ಯಾನ್ ಮಾಡ್ತಾರೆ ಸ್ಕ್ಯಾನ್ ಮಾಡಿದ ಕೂಡಲೇ ಇವ್ರಿಗೆ ಆಲ್ರೆಡಿ ಒಂದು ಲುಕ್ಔಟ್ ನೋಟಿಸ್ ಬೇರೆ ಕೊಟ್ಟಿರಲ್ಲ ಸೊ ಈಗಾಗ ಅದರಲ್ಲಿ ರಿಫ್ಲೆಕ್ಟ್ ಆಗ್ಬಿಡುತ್ತೆ ಸೊ ಇದರ ಮೇಲೆ ಈ ರೀತಿಯಾಗಿ ಒಂದು ನೋಟಿಸನ್ನು ಕೂಡ ಓಡಿಸಿದ್ರು ಈ ಪೊಲೀಸ್ ಅಧಿಕಾರಿಗಳು ತುಂಬ ಬೇಕಾಗಿರೋರು ಇಂಥ ಒಂದು ಟೀಮ್ ಇಂಥ ಒಂದು ಏಜೆನ್ಸಿ ಲುಕ್ಕೊಂಡು ನೋಟಿಸ್ ಓಡಿಸಿತ್ತು ಅಂತೇಳಿ ನಮ್ಮ ಎಸ್ ಐ ಟಿ ಆಫೀಸರ್ಗಳಲ್ಲೇ ಇರ್ತಾರಲ್ಲ ಸೊ ಅವ್ರನ್ನ ಅಲ್ಲಿ ಬಿಡದೇ ಇಲ್ಲ ಯಾರನ್ನ ಪ್ರಜ್ವಲ್ ರೇವಣ್ಣನ ಇಮಿಗ್ರೇಷನ್ ಮಾಡ್ತಾರಲ್ಲ ಅಲ್ಲದಾದ್ಮೇಲೆ ಬಿಡೋದೇ ಇಲ್ಲ ಅಲ್ಲೇ ಇಮಿಡಿಯೇಟಾಗಿ ಅಧಿಕಾರಿಗಳನ್ನ ವಶಕ್ಕೆ ಅವ್ರನ್ನ ಕೊಡ್ತಾರೆ ಅದಾದಮೇಲೆ ಅಲ್ಲಿಂದ ಟರ್ಮಿನಲ್ ಒನ್ ಅಥವಾ ಟರ್ಮಿನಲ್ ಟೂ ಇಂದ ಕರ್ಕೊಂಡ್ ಬರ್ತಾರ ಅಥವಾ ಅರೈವಲ್ ಇಂದ ಕರ್ಕೊಂಡ್ ಬರ್ತಾರ ಎಕ್ಸಿಟ್ ಇಂದನ ಎಂಟ್ರಿಯಿಂದಾನೆ ಸಾಕಷ್ಟು ಮೀಡಿಯಾದವರು ಎಲ್ಲಾ ಕಡೆ ಕಾಯ್ತಾ ಇರ್ತಾರೆ ಅವ್ರನ್ನ ಕಣ್ತಪ್ಪಿಸಿ ಬರುವಂತದ್ದು ಕೂಡ ಯಾಕೆಂದ್ರೆ ಬಂದಾಗ ಒಂದು ಹೈಡ್ರಾಮಾ ಅಂತೂ ಹಾಗೆ ಆಗುತ್ತೆ ಯಾಕಂದ್ರೆ ರೇವಣ್ಣನ ಅರೆಸ್ಟ್ ಮಾಡೋ ಟೈಮಲ್ಲಿ ಯಾವ ರೀತಿಯಾಗಿ ಒಂದು ಹೈಡ್ರಾಮಾ ಆಯ್ತಲ್ಲ ಆ ರೀತಿಯನ್ನ ಒಂದು ಡ್ರಾಮಾ ಅಂತೂ ಹಾಗೆ ಆಗುತ್ತೆ ಹೀಗಾಗಿ ಮೀಡಿಯಾದವ್ರನ್ನ ಕಣ್ತಪ್ಪಿಸಿ ಹೇಗೆ ಕರ್ಕೊಂಡ್ ಬರುವಂತದ್ದು ಯಾಕೆಂದ್ರೆ ಒಂದಷ್ಟು ಕಾರ್ಯಕರ್ತರು ಕೂಡ ಹೋಗಿರ್ತಾರೆ ಇವರ ಕಣ್ತಪ್ಸಿ ಕರ್ಕೊಂಡ್ ಬರುವಂತ ಕೆಲಸವನ್ನ ಮಾಡ್ತಾರ ಅಥವಾ ಅವ್ರಿಗ ರಾಜಾರೋಷವಾಗಿ ಮಾಧ್ಯಮಗಳ ಮುಂದೆನೇ ಬರ್ತಾರ ನೋಡಬೇಕಾಗುತ್ತೆ ಅಲ್ಲಿಂದ ಕರ್ಕೊಂಬಂದವರು ಸೀದಾ ಏನು ಮಾಡ್ತಾರೆ ಜಡ್ಜ್ ಮುಂದೆ ಕರ್ಕೊಂಡೋಗುವಂಥ ಸಾಧ್ಯತೆ ಇರುತ್ತೆ ಅಥವಾ ಎಸ್ ಐ ಟಿ ತನ್ನ ಕಸ್ಟಡಿಯಲ್ಲಿ ಇಟ್ಕೊಂಡು ಇಪ್ಪತ್ತ್ನಾಲ್ಕು ಗಂಟೆ ಒಳಗಾಗಿ ಜಡ್ಜ್ನ ಮುಂದೆ ಅವ್ರನ್ನ ಸಬ್ಮಿಟ್ ಮಾಡುವಂಥ ಸಾಧ್ಯತೆಗಳು ಇರುತ್ತೆ ಇದೆಲ್ಲವೂ ಕೂಡ ನಾನು ಹೇಳ್ತಾ ಇರುವಂತದ್ದು ಇದೆಯಲ್ಲ ಇದೆಲ್ಲ ಕತೆ ಇದೆಯಲ್ಲ ಇದು ಪ್ರಜ್ವಲ್ ರೇವಣ್ಣ ಬಂದರೆ ಯಾಕೆಂದ್ರೆ ಈಗ ಆಲ್ರೆಡಿ ಮಹಾನ್ ಭಾವ ಸಾಕಷ್ಟು ಬಾರಿ ಫ್ಲೈಟ್ ಟಿಕೆಟ್ ಎಲ್ಲ ಬುಕ್ ಮಾಡಿ ಕಾಗೆ ಆರಿಸಿದ್ದು ಆಗಿದೆ ಮಾಧ್ಯಮದವರು ಪಾಪ ಎಸ್ ಐ ಟಿನವರು ಎಲ್ಲರೂ ಕೂಡ ಕಾಯ್ಕೊಂಡು ಕಾಯ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡ್ರು ಸೊ ಇವತ್ತು ಬರ್ತಾರ ಇಲ್ವಾ ಅನ್ನುವಂಥದ್ದು ಆದ್ರೆ ಟೆಕ್ನಿಕಲಿ ನೋಡೋದಾದ್ರೆ ಆತ ಬರಲೇಬೇಕು ಯಾಕೆಂದ್ರೆ ಆತನ ಬಳಿ ಇರುವಂತಹ ರಾಜತಾಂತ್ರಿಕ ಪಾಸ್ಪೋರ್ಟ್ನ ಅವಧಿ ಮೂವತ್ತನೇ ತಾರೀಕಿಗೆ ಮುಗಿತಾ ಇದೆ ಇನ್ ಕೇಸ್ ಆತ ಏನಾದ್ರೂ ಮೂವತ್ತನೇ ತಾರೀಕಿಗೆ ಬಂದಿರಲಿಲ್ಲ ಬರಲಿಲ್ಲ ಅಂತಂದ್ರೆ ಆತ ಅಲ್ಲಿನ ಜರ್ಮನಿಯ ರಾಯಭಾರಿ ಕಚೇರಿನಿದೆ ಅಲ್ಲಿ ಹೋಗಿ ಪಡಬೇಕ ಪಡಿಬೇಕಾಗತ್ತೆ ಆದರೆ ರಾಯಭಾರಿ ಕಚೇರಿಗೂ ಕೂಡ ಈಗ ಆಲ್ರೆಡಿ ಎಲ್ಲಾ ಒಂದು ಮಾಹಿತಿಗಳು ರವಾನೆ ಹಿನ್ನೆಲೆಯಲ್ಲಿ ಅವರು ಕೂಡ ಯಾವುದೇ ರೀತಿಯಾಗಿ ಅನುಮತಿಯನ್ನು ಕೊಡೋದಿಲ್ಲ ಇನ್ ಕೇಸ್ ಈತ ಬರದೇ ಅಲ್ಲೇ ಉಳ್ಕೊಂಡ್ರೆ ಇಲ್ಲಿನ ಎಸ್ ಐ ಟಿ ಅಧಿಕಾರಿಗಳೇ ಅಲ್ಲಿ ಹೋಗಿ ಆತನನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡ್ಬರುವಂತ ಕೆಲಸ ಮಾಡಬೇಕಾಗತ್ತೆ ಸೊ ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಆತನೇ ಕೊಟ್ಟಿರುವಂಥ ಹೇಳಿಕೆ ಆತನೇ ಬಿಟ್ಟಿರುವಂಥ ಎರಡು ನಿಮಿಷದ ಐವತ್ತ ಏಳು ಸೆಕೆಂಡ್ ನ ವಿಡಿಯೋದಲ್ಲಿ ಹೇಳಿರುವ ಹಾಗೆ ಆತ ನಡ್ಕಂತ ಇದ್ದಾನೆ ಅದೇ ರೀತಿಯಾಗಿ ನಡ್ಕೊಂಡು ಬಂದು ನಡ್ಕೊಂಡೇನು ಬರಬೇಡ ಫ್ಲೈಟಲ್ಲೇ ಬಂದು ಆರಾಮಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ತನಿಖೆಗೆ ಸಹಕಾರವನ್ನು ಕೊಟ್ಟು ತನ್ನ ಮೇಲಿರುವಂಥ ಆರೋಪ ಇದು ನಾನು ಅಪರಾಧಿ ಅಲ್ಲ ಅಂತ ಹೇಳ್ತಿದ್ಯಲ್ಲ ಸೊ ಅದನ್ನು ಯಾವ ರೀತಿಯಾಗಿ ಫೇಸ್ ಮಾಡ್ತೀಯಾ ನಿನ್ನೆ ಬಿಟ್ಟಿದ್ದು ಒಳ್ಳೆಯದಾಗಲಿ ಆದಷ್ಟು ಬೇಗ ಬಾ ಅಪ್ಪ ಪ್ರಜ್ವಲ್ ಎಲ್ಲಿದ್ಯಪ್ಪ ಪ್ರಜ್ವಲ್ ಬೇಗ ಬಾ ನಮಸ್ಕಾರ